ಅಲಂಕಾರ ಶಕ್ತಿ ಪೂಜಾ ನವರಾತ್ರ ಮಂಡಳ ಮೋದಿ ರೈಲ್ವೆ ಕಾಲೋನಿ ಸುವರ್ಣ ಮಹೋತ್ಸವ ವರ್ಷದ ನಿಮಿತ್ತವಾಗಿ ಸೋಲಾಪುರದಲ್ಲಿ ಪ್ರಥಮವಾಗಿ 3D ವಿಡಿಯೋ ಮ್ಯಾಪಿಂಗ್ ಈ ತಂತ್ರಜ್ಞಾನದ ಬಳಕೆ ಮಾಡಿ ದೇಕಾವ ಇದನ್ನು ಸಾಧುಪಡಿಸಲಾಗುವುದಿದ್ದು ಈ ನೋಟದ ಉದ್ಘಾಟನೆ ಶನಿವಾರ ಅಕ್ಟೋಬರ್ 13ರಂದು ಸಾಯಂಕಾಲ 7 ಗಂಟೆಗೆ ಆಗುವುದಿದ್ದು ಈ ನೋಟದ ಸಾಧರೀಕರಣ ನಾಗರಿಕರಿಗಾಗಿ ಅಕ್ಟೋಬರ್ 13ರಿಂದ ಅಕ್ಟೋಬರ್ 18 ಇಲ್ಲಿಯವರೆಗೆ ಇರುವ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಲಾಗಿದೆ. ವಿಡಿಯೋ ಮ್ಯಾಪಿಂಗ್ ತಂತ್ರಜ್ಞಾನ ಆಧಾರಿತ ಭವ್ಯ ದೇಕಾವ ಸಾದರ ಕರತ ಆಹೆ. ಆಮಚ್ಯಾ ಮಂಡಳಾಚ್ಯಾ ವತೀನೆ ವಿನಂತಿ ಆಹೆ ಕಿ ಉದ್ಯಾ ತ್ಯಾಚ ಉದ್ಘಾಟನ ಆಮ್ಹಿ ಠೇವಲೇಲ ಆಹೆ ಆಣಿ ದಿನಾಂಕ 13 ಮ್ಹಣಜೆ ಉದ್ಯಾಪಾಸೂನ 17 ತಾರಖೆಪರ್ಯಂತ 5 ದಿವಸ ಹೆ ಶೋ ಆಪಣ ಚಾಲಣಾರ ಆಹೆ. ಸೋಲಾಪುರಾತ ಪಹಿಲ್ಯಾಂದಾಚ ಹೆ ಶೋ ಅಸಂ ಯಾ ಪ್ರಕಾರಚ ಆಮ್ಹಿ ಬೆಂಗಳೂರುವರನ ಮಾಗವಲೇಲ ಆಹೆ. ಆಮ್ಹಿ ಸರ್ವಾನಾ ವಿನಂತಿ ಆಹೆ ಕಿ ಸರ್ವ ನಾಗರಿಕಾಂನಿ ಯಾ ದೇಕಾವ್ಯಾಚಾ ಲಾಭ ಘ್ಯಾವಾ. ಈ ನೋಟವನ್ನು ನೋಡಲಿಕ್ಕಾಗಿ ನಾಗರಿಕರು ಬಹಳಷ್ಟು ಸಂಖ್ಯೆಯಲ್ಲಿ ಉಪಸ್ಥಿತ ಇರಬೇಕೆಂಬ ವಿನಂತಿ ಅಲಂಕಾರ ಶಕ್ತಿ ಪೂಜಾ ಮಂಡಳದ ಪದಾಧಿಕಾರಿಗಳ ವತಿಯಿಂದ ಮಾಡಲಾಗಿದೆ. ಮಹಾರಾಷ್ಟ್ರದ ಕುಲಸ್ವಾಮಿನಿ ಜಗನ್ಮಾತಾ ಆಯಿ ತುಳಜಾಭವಾನಿ, ಕೋಲಾಪುರದ ಮಹಾಲಕ್ಷ್ಮಿ, ಮಾಹೂರ್ಗಡದ ರೇಣುಕಾ ಮಾತಾ, ವನಿದ ಸಪ್ತಶೃಂಗಿ ದೇವಿ, ಜಗಪ್ರಸಿದ್ಧ ವೈಷ್ಣವಿ ದೇವಿ ಮಾತಾ ದರ್ಶನ ಹಾಗೂ ನವರಾತ್ರಿಯ 9 ರೂಪ ಈ ರೀತಿ ವಿವಿಧ ನೋಟಗಳನ್ನು ಕೂಡ ಆಯೋಜನೆ ಮಾಡುವ ಬಗ್ಗೆ ತಿಳಿಸಲಾಗಿದೆ. ಮಂಡಳದ ಅಧ್ಯಕ್ಷರಾದಂತಹ ಛತ್ರಪತಿ ಅವಶೆಟ್ಟಿ ಅವರು ಈ ಬಗ್ಗೆ ಅಧಿಕ ಮಾಹಿತಿ ಕೂಡ ನೀಡಿದ್ದಾರೆ. ಈ ಸುದ್ದಿಗೋಷ್ಠಿಗೆ ಮಾಣಿಕ್ ಮೋಟೆ, ಸಿದ್ರಾಮ್ ಜಾಯಿ, ಪ್ರದೀಪ್ ರೋಕಡೆ, ಅಂಬಾದಾಸ್ ಹರ್ಬರೆ, ಪ್ರದೀಪ್ ಪಿಲ್ಲೆ ಮುಂತಾದವರು ಉಪಸ್ಥಿತರಾಗಿದ್ದರು.